ವಿಮರ್ಶೆಯನ್ನು ಹೇಗೆ ಮಾಡ್ಕೋತಾರೆ ಅಂತಂದ್ರೆ, ನೋಡಿ ಎಷ್ಟು ಚೆನ್ನಾಗಿದೆ ಅವರು, ಅಯ್ಯ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಎಣಿಸುವುದಲ್ಲದೆ ಬೇರೆ ಗತಿ ಉಂಟೆ. ಒಂದು ಹಸು ಒಂದು ಕೆಸರಲ್ಲಿ ಬಿದ್ದು ಬಿಟ್ರೆ ಅದು ಏನ್ ಮಾಡತ್ತೆ ಪಾಪ, ಒತ್ತಾಡ್ಕೊಂಡು ಸಾಯುತ್ತೆ. ವಿಷಯವೆಂಬ ಹಸುರನ್ನು ಎನ್ನ ತಂದು ಬಂದು ಮುಂದೆ ಪಸರಿಸಿದೆ ಅಯ್ಯ. ಆ ವಿಷಯ ಎನ್ನುವ ಹಸುರನ್ನ, ವಿಷಯ ಅಂತಂದ್ರೆ ಅರಿಷಟ್ ವರ್ಗಗಳು ಅಂತ ಹೇಳ್ತಾರೆ, ಆ ವಿಷಯವೆಂಬ ಹಸುರನ್ನು ಎನ್ನ ತಂದು ಮುಂದೆ ಪಸರಿಸಿದೆ ಅಯ್ಯ. ಪಶುವೇನು ಬಲ್ಲದು ಹಸುರಂತ ತಿಂದ್ಬಿಡ್ತೀನಿ. ಹಬ್ಬಕ್ಕೆ ಹರಕೆಗೆ ತಂದ ಕುರಿ, ತೋರಣಕ್ಕೆ ತಂದ ತಳಿರ ಮೀನು. ಯಾರೊಬ್ಬರು ಕುರಿ ಸಂತೆಯಿಂದ ತಗೊಂಡ್ಬರ್ತಾರೆ, ನಾಳೆ ಬೆಳಿಗ್ಗೆ ಆ ಬೀದಿಗೆಲ್ಲ ಊಟ, ಕುರಿ ಕಡಿದು ಊಟಕ್ಕಿಕ್ಕೋ ಕೆಲಸ ಎಲ್ಲ ಅಲಂಕಾರ ಎಲ್ಲ ಮಾಡಿರ್ತಾರೆ. ಆ ಕುರಿನೂ ಕೂಡ ಒಂದು ಕಂಬಕ್ಕೆ ಕಟ್ಟಿರ್ತಾರೆ. ಪಾಪ ಆ ಕುರಿ ಏನ್ ಮಾಡುತ್ತೆ, ಆ ಕಂಬಕ್ಕೆ ಕಟ್ಟಿದಂತ ಬಾಳೆ ಎಲೆ ಮಾವಿನ ಎಲೆ ಎಲ್ಲನೂ ತಿಂತಾ ಇದ್ದಾರೆ ಪಾಪ. ಅದೇನ್ ಮಾಡುತ್ತೆ, ಬೆಂದೊಡಲು ಹೊಟ್ಟೆ ಹಸಿದಿದೆ, ತಿಂತಾ ಇದೆ, ನಾಳೆ ಬೆಳಿಗ್ಗೆ ನನ್ನ ಕತ್ತರಿಸ್ತಾನೆ ಅಂತ ಅದು ಗೊತ್ತಿಲ್ಲ. ಅದಕ್ಕೆ ಬಸವಣ್ಣ ಮುಂದುವರೆದು ಹೇಳ್ತಾರೆ, ಬೆಂದೊಡಲು ಹುರಿದಿತ್ತು ಆದರೆ ಕೊಂದಹರೆಂದು ಅದಕ್ಕೆ ಗೊತ್ತಿಲ್ಲ. ಆದರೆ ಕೊಂದವರು ಉಳಿದರೆ ಪ್ರಶ್ನೆ ಮಾಡ್ತಾರೆ, ಆ ಕುರಿ ಹೋಗ್ಲಿ, ಕುರಿಯನ್ನ ತನ್ನಲ್ಲ ಅವನಾದ್ರೂ ಹುಡ್ಕೊಂಡ, ಅವನು ಹುಡ್ಕೊಳ್ಳೋದಿಲ್ಲ. ಹೀಗೆ ತನ್ನನ್ನ ತಾನು ಯಾವತ್ತೂ ಕೂಡ ತನ್ನ ಆತ್ಮ ಪರೀಕ್ಷೆಗೆ ಒಡ್ತಾ ಹೋಗ್ತಾರೆ. ಎನಿಸು ಕಾಲ ಕಲ್ಲು ನೀರೊಳಗಿದ್ದೇನು ನೆನೆದು ಮೃದುವಾಗ ಬಲ್ಲದಯ್ಯ. ಕಲ್ಲು ಯಾವತ್ತೂ ಕೂಡ ಎಷ್ಟು ಸಾವಿರ ವರ್ಷಗಳನ್ನು ನೀವು ಒಳಗಡೆ ಇಟ್ಟರು ಕೂಡ ಅದು ಮೃದು ಆಗೋದಿಲ್ಲ. ಹೀಗೆ ಪ್ರತಿಯೊಂದನ್ನು ಕೂಡ ಅವರು ಆತ್ಮ ವಿಮರ್ಶೆಗೆ ಒಳಪಡಿಸಿ ಒಂದು ಅದ್ಭುತವಾದ ಒಂದು ಭೂಮಿಕೆಯನ್ನ ಮಾಡ್ತಾ ಬರ್ತಾರೆ. ಆದರೆ ನೀವು ಒಂದು ಗಮನಿಸಬೇಕು, ಬಸವಣ್ಣ ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವ ಎರಡರಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ರಾಜಪ್ರಭುತ್ವದಲ್ಲಿ ಆತ ಭಂಡಾರಿ, ಪ್ರಜಾಪ್ರಭುತ್ವದಲ್ಲಿ ಆತ ಸೇವಕ. ಇಲ್ಲಿ ರಾಜಪ್ರಭುತ್ವಕ್ಕೆ ಹೋದಾಗ ಇಲ್ಲಿಯ ಯಾವ ವಿಷಯಗಳನ್ನು ಅವನು ತಗೊಂಡೋಗ್ತಿರ್ಲಿಲ್ಲ, ಅಥವಾ ಇಲ್ಲಿ ಪ್ರಜಾಪ್ರಭುತ್ವ ಅನುಭವ ಮಂಟಪದಲ್ಲಿ ಅಲ್ಲಿನ ಯಾವ ವಿಷಯಗಳನ್ನು ತರ್ತಿರ್ಲಿಲ್ಲ. ಗಂಜಿ ಕುಡ್ಕೊಂಡು ಇಲ್ಲಿರ್ತಿದ್ರು. ಸುಪ್ಪತ್ತಿಗೆಯ ಅಂದ್ರೆ ಭಂಡಾರಿ ಸ್ಥಾನದಲ್ಲಿ ಅವರೊಬ್ಬರು ಮಿನಿಸ್ಟರ್, ಅಷ್ಟೆಲ್ಲ ಉನ್ನತ ಹುದ್ದೆಗಳಿದ್ರು ಕೂಡ ಅದು ಯಾವ ಹಮ್ಮು ಬಿಮ್ಮಿಲ್ಲದೆ ಇಲ್ಲಿ ಬಂದು ಅವರೊಟ್ಟಿಗೆ ಬೆರೀತಾ ಇದ್ರು. ಬಿಜ್ಜಳರ ಹೆಂಡತಿ ರಂಭಾದೇವಿ ಅಂತ ಬಿಜ್ಜಳನ್ನು ಒಂದ್ಸತಿ ಕೇಳ್ತಾರೆ, ಏನ್ರಿ ಸುಮ್ಮನೆ ಮುರತ್ತು ಬಸವ 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 ಅಂತ ಅವನ್ನೇ ಧ್ಯಾನ ಮಾಡ್ತೀಯಲ್ಲ, ನೀನು ಹೋಗಿ ಸೇರ್ಕೋ ಅಂತ ತಮಾಷೆ ಮಾಡ. ಅದಕ್ಕೆ ಬಿಜ್ಜಳ ಹೇಳ್ತಾರೆ, ಹೌದು ನನಗೇನೋ ಇಷ್ಟ, ನಾನು ಸೇರ್ಕೊಂಡ್ಬಿಡ್ತೇನೆ, ಆದರೆ ಈ ಬಸವನ ಬೇಡಗಳನ್ನು ನನ್ನ ಕಡೆ ತಡಕಳಕ್ಕಾಗಲ್ಲ ಅಂತಾರೆ. ಏನು ಅಂದ್ರೆ ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಈ ತರ ಎಲ್ಲ ಬೇಡಗಳನ್ನು ಬಿಟ್ಟು ನಾನು ರಾಜ್ಯಭಾರ ಹೆಂಗ್ ಮಾಡ್ಲಿ ಅಂತ ಕೇಳ್ತಾರೆ ಬಿಜ್ಜಳ. ಇದನ್ನ ನಿಮ್ಗೆ ಗಿರೀಶ್ ಕಾರ್ನವರ ತಲೆದಂಡ ಅನ್ನೋ ನಾಟಕದಲ್ಲಿ ಬರ್ತದೆ, ನೀವು ಅದನ್ನು ಸಿಕ್ಕಿದ್ರೆ ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ವಾಸ್ತವದ ನೆಲೆಗಟ್ಟಿನಲ್ಲಿ ಅವ್ರು ಮಾತಾಡ್ತಾರೆ ಅಂತ ಹೇಳಿ. ಹೀಗೆ ಬಸವಣ್ಣನವರು ಮತ್ತು ಆ ಶರಣರು ಅವರ ಆಯ್ದುಕೊಂಡ ಮಾರ್ಗ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ, ಅಷ್ಟಾವರಣ ಪಂಚಾಚಾರಗಳು ಮತ್ತು ಷಟ್ ಸ್ಥಳಗಳ ಆ ಮಾರ್ಗದಲ್ಲಿ ಸಾಕ್ತಾ ಶಿವತತ್ವಗಳನ್ನ ಆ ಪ್ರಸಾರವನ್ನ ಬಿತ್ತುತ್ತಾ ದಯೆ ಮತ್ತು ಧರ್ಮ ಇವೆರಡು ಬೀಜಗಳನ್ನ ಬಿತ್ತುವ ಮತ್ತು ಅಲ್ಲಿ ಶಿವತತ್ವ ಎನ್ನುವುದನ್ನ ಬೆಳೀಲಿಕ್ಕೆ ಅವರು ಆ ಹಾದಿಯನ್ನ ಸುಗಮ ಮಾಡಿಕೊಳ್ತಾರೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಈ ಧರ್ಮ ಅನ್ನೋ ಪದವನ್ನ ಶರಣರು ಯಾವತ್ತೂ ಕೂಡ ಜಾತಿ ಸೂಚಕ ಪದವಾಗಿ ಬಳಸ್ಕೊಳ್ಳಿಲ್ಲ. ಧರ್ಮ ಎನ್ನುವುದು ಅವರ ಪಾಲಿಗೆ ದಯವೇ ಧರ್ಮದ ಮೂಲವಾಯಿತು, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ಅಂತ ಹೇಳ್ತಾರೆ. ಹೀಗೆ ಆ ದಯವೇ ಇಲ್ಲದ ಧರ್ಮ ಯಾವುದಕ್ಕೂ ಬೇಡ ಅಂತ ಹೇಳಿ ಆ ದಯೆಯಿಂದ ಆ ಕಲ್ಯಾಣದಲ್ಲಿ ಹೊಸ ಬೆಳಕನ್ನ ಹೊಸ ಕ್ರಾಂತಿಯನ್ನ ಹೊಸ ನಾಂದಿಯನ್ನ ಆಡ್ಲಿಕ್ಕೆ ಆರಂಭ ಮಾಡ್ತಾರೆ. ಇನ್ನೊಂದು ಅವರ ಆ ದಯೆ ಮತ್ತು ಧರ್ಮಕ್ಕೆ ಅಷ್ಟೇ ಮುಖ್ಯವಾದ ಪ್ರಾಶಸ್ತ್ಯವನ್ನು ಕೊಟ್ಟದಂತು ಅವರ ನುಡಿ ಮತ್ತು ನಡೆಗಳೇ. ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಅವರದೇ ಮಾತಿನಲ್ಲಿ ಹೇಳೋದಾದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗವೇ ಚಹುದಹುದೆನಬೇಕು, ಸಾಕ್ಷಾತ್ ದೇವರೇ ಮೆಚ್ಚಿಕೋಬೇಕು ನೀನು ಮಾತಾಡ್ತಾ ಇದ್ರೆ. ಇದರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಬಳಸಿರುವ ಶಬ್ದಗಳೆಲ್ಲವೂ ಕೂಡ ಒಂದು ಸ್ವಲ್ಪ ವಿಶೇಷವಾದದ್ದು ಮತ್ತೆ ಮೌಲ್ಯಯುತವಾದದ್ದು. ಅಂದ್ರೆ ನಮ್ಮ ಮಾತಿಗೆ ಯಾವತ್ತು ಮೌಲ್ಯ ಬರ್ತದೆ ಅಂದ್ರೆ ಆ ಮಾತಿನ ಜೊತೆಗೆ ಆ ನುಡಿಯ ಜೊತೆಗೆ ನಡೆಯಿದ್ದಾಗ ಮಾತ್ರ ಅಲ್ಲಿ ಮೌಲ್ಯ ಹೆಚ್ಚಾಗಿ ನಮಗೆ ಕಾಣಿಸ್ಕೊಡುತ್ತೆ ಅಂತ ಹೇಳಿ. ನಂತರ
ಅವರು ಈ ನಡೆ ನುಡಿ ದಯೆ ಧರ್ಮ ಇವೆಲ್ಲವನ್ನ ಒಟ್ಟಿಗೆ ತೆಗೆದುಕೊಂಡು ಸಮಾಜವನ್ನು ಕಟ್ಟಲಿಕ್ಕೆ ಜಾತಿ ರಹಿತ ವರ್ಣರಹಿತ ವರ್ಗರಹಿತ ಲಿಂಗಭೇದ ರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಮುಖ್ಯವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವುದು ಅಂದರೆ ಕಾಯಕ ತತ್ವ, ದಾಸೋಹ ಮತ್ತು ಸಮಾನ.